ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತಮ್ಮೆಲ್ಲರಿಗೂ ನಮ್ಮ ಸಿ ಆರ್ ಕನ್ನಡ ಚಾನಲ್ಗೆ ಸ್ವಾಗತ ಚಿನ್ನ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಅದೇ ಚಿನ್ನನ ನಾವು ಹೊರ್ಗಡೆ ಹೋಗಿ ಒಂದು ಅಂಗಡಿಗೆ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂತಂದರೆ ಅದಕ್ಕೊಂದಷ್ಟು ವೇಸ್ಟೇಜ್ ಅಂತ ಆ್ಯಡ್ ಮಾಡ್ತಾರೆ ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಒಂದು ಎಂಟು ಗ್ರಾಮ್ ಗೋಲ್ಡ್ನ ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತಿನ ಒಂದು ಗ್ರಾಮ್ ರೇಟ್ ಬಂದು ನಾಲ್ಕು ಸಾವಿರದ ಐನೂರ ನಲವತ್ತು ರೂಪಾಯಿ ಇದೆ ಸೊ ನಾವು ನೆಕ್ಸ್ಟು ನಾವು ವೇಸ್ಟೇಜ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋದಾದರೆ ಮೊದಲನೇದಾಗಿ ಏಟ್ ಗ್ರಾಮ್ ಗೋಲ್ಡಿಗೆ ನಾಲ್ಕು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆ ರೀತೀಲಿ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ದುಡ್ಡಾಗುತ್ತೆ ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಎಂಟು ಗ್ರಾಮಿಗೆ ಒಂದು ಗ್ರಾಮ್ನ ಬೆಲೆ ನಾಲ್ಕು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಅಂತಂದಾಗ ಮೂವತ್ತ ಆರು ಸಾವಿರದ ಮುನ್ನೂರ ಇಪ್ಪತ್ತು ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ಬೆಲೆ ಸಿಗುತ್ತೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ವೇಸ್ಟೇಜ್ ವೇಸ್ಟೇಜ್ ಅನ್ನೋ ಒಂದೊಂದು ಅಂಗಡೀಲಿ ಒಂದೊಂದು ಥರದಲ್ಲಿರುತ್ತೆ ನಾನು ನಮಗೆ ಎಕ್ಸಾಂಪಲ್ಗೋಸ್ಕರ ಟೆನ್ ಪರ್ಸೆಂಟ್ ವೇಸ್ಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಸೊ ಈ ಟೆನ್ ಪರ್ಸೆಂಟ್ ಅನ್ನೋದನ್ನು ನಾವು ಯಾವ ರೀತಿ ತಗೊಳ್ಳೋದು ಅಂತಂದರೆ ಟೆನ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡಿದಾಗ ನಮಗೆ ಜೀರೋ ಪಾಯಿಂಟ್ ಒನ್ ಅಂತ ಆನ್ಸರ್ ಸಿಗುತ್ತೆ ಸೊ ಒಂದು ಗ್ರಾಮಿಗೆ ಜೀರೋ ಪಾಯಿಂಟ್ ಒಂದಾದರೆ ಎಂಟು ಗ್ರಾಮಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಾದರೆ ಇಂಟು ಏಯ್ಟ್ ಅಂತ ಮಾಡಿದಾಗ ನಮಗೆ ಅಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಅಂತ ಅನ್ನೋ ಒಂದು ಆನ್ಸರ್ ಸಿಗುತ್ತೆ ಸೊ ವೇಸ್ಟೇಜ್ ಅನ್ನೋವಂಥದ್ದು ಝೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ ಇರುತ್ತೆ ಅಂತ ಹೇಳ್ಬೋದು ಸೊ ನಮಗೆ ಈಸಿ ಕ್ಯಾಲ್ಕುಲೇಷನ್ ಬೇಕು ಅಂತಂದರೆ ಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೋದು ಏಯ್ಟ್ ಗ್ರಾಮ್ ಇಂಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಂದರೆ ಅಲ್ಲಿ ಡೈರೆಕ್ಟಾಗಿ ಜೀರೋ ಪಾಯಿಂಟ್ ಏಯ್ಟ್ ಅನ್ನೋದು ಸಿಗುತ್ತೆ ಸೊ ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕೆ ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಈ ಮೆಥಡನ್ನ ಫಾಲೋ ಮಾಡಿದ್ದೀನಿ ನಾವೀಗ ವೇಸ್ಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆ್ಯಕ್ಚುವಲ್ ಪ್ರೈಸ್ ಜೊತೆ ವೇಸ್ಟೇಜ್ನ ಆ್ಯಡ್ ಮಾಡಬೇಕು ಸೊ ನಮ್ಮ ಆ್ಯಕ್ಚುವಲ್ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇರೋವಂಥದ್ದು ಏಯ್ಟ್ ಗ್ರಾಮ್ ಗೋಲ್ಡು ಅದಕ್ಕೆ ನಾವು ವೇಸ್ಟೇಜ್ ಜೀರೋ ಪಾಯಿಂಟ್ ಏಯ್ಟನ್ನ ಆ್ಯಡ್ ಮಾಡಿದಾಗ ಏಯ್ಟ್ ಪಾಯಿಂಟ್ ಏಯ್ಟ್ ಗ್ರಾಮ್ ಟೋಟಲ್ ನಮಗೆ ಪರ್ಚೇಸ್ ಮಾಡೋದಕ್ಕೆ ಸಿಗೋ ಅಂಥದ್ದು ಸೊ ಆ ಏಯ್ಟ್ ಪಾಯಿಂಟ್ ಏಯ್ಟ್ ಇಂಟು ಇವತ್ತಿನ ಗೋಲ್ಡ್ ರೇಟ್ ನಾಲ್ಕು ಸಾವಿರದ ಐನೂರ ನಲವತ್ತನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಾಲ್ಕು ಸಾವಿರದ ಐನೂರ ನಲವತ್ತು ಇಂಟು ಏಯ್ಟ್ ಪಾಯಿಂಟ್ ಏಯ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಎರಡು ರೂಪಾಯಿ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಗೋಲ್ಡ್ ರೇಟ್ ಆಗಿರುತ್ತೆ ಸೊ ನಾವು ಅದಕ್ಕೆ ಏನು ಮಾಡ್ತೀವಿ ಅಂತಂದರೆ ಜಿ ಎಸ್ ಟಿನ ಆ್ಯಡ್ ಮಾಡ್ತೀವಿ ಈ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಎರಡು ರೂಪಾಯಿ ಮೇಲೆ ನಾವು ಮೂರು ಪರ್ಸೆಂಟ್ ಜಿ ಎಸ್ ಟಿನ ಆ್ಯಡ್ ಮಾಡ್ತೀವಿ ಸೊ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಂದರೆ ಸಾವಿರದ ನೂರ ತೊಂಬತ್ತೆಂಟು ರೂಪಾಯಿ ಐವತ್ತಾರು ಪೈಸೆ ನಮಗೆ ಜಿ ಎಸ್ ಟಿ ಬೀಳುತ್ತೆ ಅಲ್ಲಿ ಸೊ ಜಿ ಎಸ್ ಟಿ ಅಂತಂದರೆ ಟ್ಯಾಕ್ಸ್ ನಮಗೇನು ಜಿ ಜಿ ಎಸ್ ಟಿ ಅಂತನೋ ಅಮೌಂಟು ಟ್ಯಾಕ್ಸ್ ಆಗಿ ಬಿದ್ದಿದೆಯೋ ಅದನ್ನು ಆ್ಯಕ್ಚುವಲ್ ಗೋಲ್ಡ್ ಪ್ರೈಸ್ ಏನಿದೆಯೋ ಅದ್ರ ಜೊತೆಗೆ ಆ್ಯಡ್ ಮಾಡಬೇಕು ಸೊ ನಮ್ಮ ಆ್ಯಕ್ಚುವಲ್ ಗೋಲ್ಡ್ ಪ್ರೈಸ್ ಬಂದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತ ಎರಡು ರೂಪಾಯಿ ಸೊ ಇದ್ರ ಜೊತೆಗೆ ನಾವು ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ನಾವು ಪರ್ಚೇಸ್ ಮಾಡೋ ಗೋಲ್ಡ್ ರೇಟ್ ನಮಗಲ್ಲಿ ಸಿಗುತ್ತೆ ಅದೇನಪ್ಪ ಅಂದರೆ ನಲ್ವತ್ತೊಂದು ಸಾವಿರದ ನೂರ ಐವತ್ತು ರೂಪಾಯಿ ಐವತ್ತಾರು ಪೈಸೆ ನಾವು ಆ್ಯಕ್ಚುವಲ್ ಗೋಲ್ಡನ್ನ ಪರ್ಚೇಸ್ ಮಾಡೋವಂಥ ರೇಟ್ ಆಗಿರುತ್ತೆ ಸೊ ನಾನು ಈ ಶೀಟ ರೈಟ್ ಕಾರ್ನರಲ್ಲಿ ವೇಸ್ಟೇಜ್ನ ಪರ್ಸೆಂಟೇಜಿಂದ ಯಾವ ರೀತಿ ಡೆಸಿಮಲ್ಲಿ ಕನ್ವರ್ಟ್ ಮಾಡೋದಂಥ ಕನ್ಫ್ಯೂಷನ್ ಇದ್ದರೆ ಕ್ಲಿಯರ್ ಮಾಡಿದ್ದೀನಿ ನೋಡಿ ಇಲ್ಲಿ ಟೆನ್ ಪರ್ಸೆಂಟ್ ಅಂತ ಅನ್ನೋದನ್ನು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಅದೇ ರೀತಿ ಫಿಫ್ಟೀನ್ ಪರ್ಸೆಂಟ್ ಅನ್ನೋದನ್ನು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡಿದರೆ ಝೀರೋ ಪಾಯಿಂಟ್ ಒನ್ ಫೈವ್ ಸಿಗುತ್ತೆ ಅದೇ ರೀತಿ ನೈನ್ ಪರ್ಸೆಂಟ್ನ ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡಿದರೆ ಝೀರೋ ಪಾಯಿಂಟ್ ಜೀರೋ ನೈನ್ ಅನ್ನೋ ಆನ್ಸರ್ ನಮಗೆ ಸಿಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು